ಅಖಿಲಾಂಡ ಪೂರ್ತಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂತ ಗುರುಗೋಡಿ ಸೋಮೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಆತನ ಪ್ರಿಯ ಶಿಷ್ಯನಾಗಿರ್ತಕ್ಕಂತ ಅವರು ಯಾರು? ನಾಡಗೋಡ ಮೋಕ್ಷಿತ ನಾಡಿಗೆ ದೊಡ್ಡವ ಬೇಡದ ಭಕ್ತರಿಗೆ ಬೇಕಾದ ಕೊಡ್ತಾನೆ ಅಂತೇಳಿ ಜಗತ್ತಿನೊಳಗೆ ಸ್ವಾರ್ಥರಿ ಗೌಡ್ರ. ಹೌದೌದು ಸಾರ್, ಆದ್ರ ಏನಾಯ್ತು ತಿಳಿದ್ರೆ ಅಂತ ಶಕ್ತಿ ಏನಿತ್ರಿ ಅಮ್ಮ ಸಿದ್ದನ ಬಲ್ಲಿ? ಗುರುವಿನಲ್ಲಿ ದುಡಿದು ಗುರುವಿನಲ್ಲಿ ಪಡೆದುಕೊಂಡು ಈ ಕರಿಥಲಿ ಮಾನವರ ಉದ್ಧಾರ ಮಾಡುವಗೋಸ್ಕರವಾಗಿ ಹೌದೌದು ಈ ಧರಿಗಿಳಿದು ಬಂದಂತ ನನ್ನ ಯೋಗಿನಾದ ಮೋಕ್ಷಿದ್ದ ಸೂರ್ಯನ ಪಾದಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಆತನ ಮಾಯನ ಮಗನಾಗಿರ್ತಕ್ಕಂತ ಅವರು ಯಾರು? ಯಾವ ನಾತ್ಯ ಪೋತೆ ಜಮಗೊಂಡಗೌಡ ಕನ್ನಬಾಯಿ ಉದರದಲ್ಲಿ ಜನಿಸಿ ಬಂದು ಹೌದು ಯಾವ ಮಹಾದೇವನ ಅವತಾರವನ್ನು ತಾಳಿ ಮಾಧುಲಿಂಗನಿಸಿಕೊಂಡಿರ್ತಕ್ಕಂತ ಏನು ಮಾಡ್ದ ಏಳು ಮಠಕ್ಕ ಒಡೆಯನಾಗಿರ್ತಕ್ಕಂತ ಅಂತ ಮಾಧುಲಿಂಗನ ಚರಣಕ್ಕೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ಏನಾಯ್ತು ಈ ಬತ್ಕುಣಿಕಿ ಗ್ರಾಮದಲ್ಲಿ ಹೌದೌದು ವಾಸ ಮಾಡಿರ್ತಕ್ಕಂತ ಮಡ್ಡಿ ಮುತ್ತಿನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಇಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರಲ್ಲಿ ಅಣ್ಣ ತಮ್ಮಂದಿರಲಿ ಅಕ್ಕ ತಂಗಿಯರಲ್ಲಿ ಒಂದು ಸಲ ನಮಸ್ಕಾರಗಳನ್ನು ಸಲ್ಲಿಸುತ್ತ ಏನಾಗೈತ್ರಿ ಯಾವ ಬತಗುಣಿಕಿ ಗ್ರಾಮದಲ್ಲಿ ಎರಡು ಮ್ಯಾಳಗಳನ್ನು ಕೂಡಿಸಿ ಕಾರ್ಯಕ್ರಮ ಹಮ್ಮಿಕೊಂಡಾರಿ ಗೌಡ್ರ. ಮ್ಯಾಳಗಳು ಯಾವ್ಯಾವ್ರಿ ಹೇಳಾರಿ? ಸರದೋಳ ಕಲಾವಂತರು ಅವರಿಗೆ ಕೂಡ ವಂದನೆಗಳನ್ನು ಹೇಳಿ ಯಾನ ಪಾತ್ ಕೇಳಿದ್ರ ಏನಾಗ್ಯಾದ್ರಿ ಹಾಲು ಮತ್ತದ ಒಳಗ ಹೌದೌದು ಹಾಲು ಮತ್ತದ ಒಳಗ ಮೂಲ ನಮಗ ತಿಳಿದಷ್ಟು ಮಟ್ಟಿಗೆ ಹಾಲು ಮತ್ತದೊಳಗ ಅಮೋಘ ಸಿದ್ಧನ ಬಡ್ಡಿ ಒಳಗ ಅಮೋಘ ಸಿದ್ಧನ ಸಂಪ್ರದಾಯ ಒಳಗ ಬೆಳೆಸಿ ಬೆಳಕಿಗೆ ತಂದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ನನ್ನ ಗುರುವ ಸಿದ್ಧ ಶ್ರೀ 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 ಮದವಂಡೇಶ್ವರ ಅಪ್ಪಾಜಿಯವರ ಪಾದಕ್ಕೂ ಕೂಡ ಶರಣ ಶರಣಾರ್ಥ. ಇನ್ನ ಅದರಂತೆ ಮತ್ತೇನಾಯ್ತ್ರಿ ಮಾಳಿಂಗರಾಯನ ಮಠ ಮನೆ ಒಳಗ ಯಾವ ಮಾಳಿಂಗರಾಯನ ಮುಖ್ಯನ ಜಾಡಿಯನ್ನು ಹಾಡಿ ಜಗತ್ತಕ್ಕೆ ಹೇಳಿರ್ತಕ್ಕಂತ ವ್ಯಕ್ತಿ ಅವರು ಯಾರ್ರಿ? ಯಾವ ಮಾತಿನ ಮಾಣಿಕ್ಯ ಎನಿಸಿಕೊಂಡಿರ್ತಕ್ಕಂತ ಲಿಂಗೈಕ್ಯನಾಗಿರ್ತಕ್ಕಂತ ಶ್ವನಳ ಗೌಡರ ಪಾದಕ್ಕೂ ಕೂಡ ನನ್ನ ಹಣೆ ಮಣಿದು ಹಣೆ ಮಣಿದು ಇವು ಎರಡು ವ್ಯಕ್ತಿಗಳ ಹಾಲು ಮತ್ತದೊಳಗ ಮೂಲ ಇವು ಮೊದಲ ಬಡ್ಡಿ ಅದಕ್ಕಿಂತ ಮೊದಲ ಆಗಿ ಹೋಗಿರ್ಬೇಕ್ರಿ ನಮಗ್ ಗುರುತಿಲ್ಲ ಆಗಿ ಹೋಗ್ಯಾರ ಭೂಮಿ ತೇಲಿ ಮೇಲೆ ನಾವು ನೋಡ್ಲಿಕ್ಕಾಗಿ ಮಾಳಿಂಗರಾಯನ ಮಠ ಮನೆ ಒಳಗ ಸ್ವನಾಳ ಹನುಮಂತ ಗೌಡರು ಅಮಸಿದ್ಧ ಮುತ್ತನ ಮಠ ಮನೆ ಒಳಗ ನಮ್ಮ ಮದಗೊಂಡ ಮಹಾರಾಜರು ಹೌದು ಇವ್ರು ಹ್ಯಾಂಗ ಮಾಡ್ಯಾರಪ್ಪ ಅಂದ್ರೆ ಕಲಾ ಇವ್ರು ಜಿಲ್ಲಾ ಬಿಡ ಜಿಲ್ಲಾ ಕಾಡ್ಯಾರ ಇವ್ರು ಜಗತ್ತದೊಳಗ ಮೂರ್ತಿ ಮರ್ಯಾದ್ರೆ ಕೀರ್ತಿ ಅದರ ಮಾರ್ಗವಾಗಿ ಉಳಿದ್ರಿ ಗೌಡ್ರ. ಹೌದೌದು ಅವರು ಲಕ್ಷಿಗೆ ನಂಬಿಲ್ಲ ಅದಕ್ಕಿದಕ್ಕೆ ನಂಬಿಲ್ಲ ಅಮಸಿದ್ಧ ಮುತ್ತೆಂದು ಮತ್ತು ಮಹಾಳಿಂಗರಾಯನ ಮುತ್ತೆನು ಎರಡು ಚರಿತ್ರೆಗಳನ್ನು ಹಳ್ಳಿ ಹಳ್ಳಿ ಜಿಲ್ಲೆ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ತೋರಿಸಿಕೊಟ್ಟಂತ ವ್ಯಕ್ತಿಗಳು ಯಾರಪ್ಪ ಅಂತ ಕೇಳಿದ್ರೆ ನಮಗ ಕೂನಿದ್ದುದು ಮಾತ್ರ ಇವೆರಡು ವ್ಯಕ್ತಿಗಳು. ಹೌದೌದು ಅಂತ ಇವು ಎರಡು ವ್ಯಕ್ತಿಗಳು ಹಾದುರಿ ಗೌಡ ಈಗ ತುಂಬ್ಯಾರ ಹೇಳ್ರಿ ಜಗದ ನಮ್ಮ ತುಂಬ್ಯಾರಲ್ರಿ ಇದು ಹ್ಯಾಂಗಪ್ಪ ಅಂದ್ರೆ ಕಂಪ್ಯೂಟರ್ ಅಂದಿದ್ದಕ್ಕ ಕಂಪ್ಯೂಟರ್ ಯಾಕಂದ್ರೆ ಏನು ಹೇಳೋದ್ ಅವಶ್ಯಕತೆ ಇಲ್ಲ ಇಲ್ಲೇ ಬರ್ತದೆ ಮೊಬೈಲ್ ದಾಗ. ಇದಕ್ಕೆ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಮೊಮ್ಮಗ ನೀ ಸಾಲಿಗೆ ಹೋಗತ್ತೇಳಿ ಮುತ್ತ ಹೇಳ್ತಿದ್ರಿ ಗೌಡ. ಯಾರಿಗೆ? ಮೊಮ್ಮಗನಿಗೆ. ಮುತ್ಯ ಮುತ್ಯ ಹೌದೌದು ಮುತ್ಯ ಹಾಸಿಗೆ ಮೇಲೆ ಕೂತಿದ್ದೆ ಶಾಲಿಗೆ ಹೋಗ್ತಿದ್ದತ್ತ ಪಾರಗ ಏನ್ ಹೇಳ್ತು ಮೊಮ್ಮಗ? ಆ ಮೊಮ್ಮಗ ಅಂತ ಹೇಳದತ್ತರಿ ಮುತ್ಯ ನೀ ಶಾಲಿಗೆ ಹೋಗತ್ತೆ ಖರೆ. ಏನಾಯ್ತು? ಶಾಲ್ಯಾಗ ಮಾಸ್ತರ್ನೆ ಸತ್ತಾನಂದತ್ತವ ಶಾಲಾಗ ಮಾಸ್ತರ್ನೆ ಸತ್ತಾನ ಹ್ಯಾಂಗ ಶಾಲಿಗೆ ಹೋಗ್ಲಿ ಅಂದತ್ತವ. ಏನ್ ಹೇಳ್ತಾನ್ರಿ ಮುತ್ಯ ಅವಂಗ? ಮುತ್ಯ ಅಂದ ಅದ್ಯಾಂಗೋ ಮತ್ತೆ ನನಗ ಕೂನಿಲ್ಲ ಜರ ನೀ ಹೇಳ್ಬೇಕಲ್ಲ ನಾನು ಜರ ಮಣ್ಣಿಗರು ಬರ್ತಿದ್ದ ಅಂದತ್ತವ. ಹೌದೌದು ಆರು ವರ್ಷದ ಹುಡುಗ ಹೇಳ್ತದ ಕಂಪ್ಯೂಟರ್ ಇವಾಗ ಇದ್ದಂಗ ಇದು. ಹೌದು ಏನ್ ಹೇಳ್ತಾನ ಅವಾಗ? ಅವಾಗ ಹುಡುಗ ಶಾಲಿಗೆ ಹೋದತ್ರಿ ಶಾಲಿಗೆ ಹೋಗತ್ತ ಲೇಟ್ ಆಗಿ ಹೋಗಣ ಮಾಸ್ತರ್ ಕೇಳ್ದತ್ತ ಹುಡುಗಗ ಹುಡುಗಗ ಏನತ್ತ
ಯಾಕೋ ಇಟ್ಟ ಲೇಟ್ ಮಾಡಿದ್ಯೋ ಸಾಲಿಗೆ ಬರ್ಲಕ್ಕ ಕೇಳದತ್ತ. ಬಡಿಗೆ ತಗೊಂಡಿತ್ತು, ಬಡಿಗೆ ತಗೊಂಡಿತ್ತು. ಅವಾಗ ಹುಡುಗ ಹೇಳತ್ತದ್ರಿ ಗೌಡ್ರ ಮಾಸ್ತರ್ಗ ಮಾಸ್ತರ್ಗ ನಮ್ ಮುದ್ದೆ ಸತ್ತಾನ್ರಿ ಲೇಟ್ ಆಗದ ಬರ್ಲಕ್ಕ ಅಂದತ್ತ. ಹೌದೌದು ಅಲ್ಲಿ ಮಾಸ್ತರ್ ಇಲ್ಲಿ ಮುದ್ದೆ ಸತ್ತ ಅಂದ್ರೆ ಒಂದು ಕಂಪ್ಯೂಟರ್ ಈಗ ಅದಿದು ಯಾರಿಗೆ ಯಾರು ಹೇಳೋದಕ್ ಅವಶ್ಯಕತೆ ಇಲ್ಲ, ಸಮಾನ ಇಲ್ಲ, ಓಡೆ ಓಡತ್ತದ್ರಿ. ಅದಕ್ಕೆ ಈ ಮನುಷ್ಯ ಜನ್ಮಕ್ಕ ನಾವು ನೀವೆಲ್ಲರೂ ಕೂಡಿ ಹುಟ್ಟಿ ಬಂದಿದ್ದೆವು. ಏನ್ ಮಾಡ್ಬೇಕಾಗ್ಯದ ಹ್ಯಾಂಗಪ್ಪ ಅಂತ ಕೇಳಿದ್ರ, ಮನುಷ್ಯನಾಗಿ ಹುಟ್ಟಿ ಬರೋದು ಪುಣ್ಯ, ಇದರ ಒಳಗೆ ಗಂಡಸಾಗಿ ಹುಟ್ಟಿ ಬರೋದು ಭವ ಪುಣ್ಯ ಅಂತೇಳಿ ನಾವ್ ಹೇಳಿಲ್ಲ ಮಹಾತ್ಮ ಹೇಳಿದ್ರು. ಮನುಷ್ಯನಾಗಿ ಹುಟ್ಟಿ ಬರೋದು ಪುಣ್ಯ, ಇದರ ಒಳಗೆ ಗಂಡಸಾಗಿ ಹುಟ್ಟಿ ಬರೋದು ಭವ ಪುಣ್ಯ ಅಂತೇಳಿ ಮಹಾತ್ಮ ಹೇಳಿದ್ರು. ಇಲ್ಲಿ ನಿಮ್ಗೆ ಸಮಸ್ಯೆ ಬರ್ತದ್ರಿ ಗೌಡ್ರ. ಏನ್ ಬರ್ತದ್ರಿ? ಯಾಕಂದ್ರೆ ನಾವು ಗಂಡಸೂರಿನ ಧೋತ್ರ ಹುಟ್ಟಿದ್ದೆವು, ಮೀಸಾವ ಗಡ್ಡಾವ ತನ್ನಬಹುದು ನೀವು. ನಿಮಗ ಗಂಡಸೂರ್ ಅಂತಿಲ್ಲ. ಮತ್ ಯಾರಿಗ ಗಂಡಸೂರ್ ಅಂದ್ರಿ? ಗಂಡಸೂರ್ ಯಾರಿಗ ಅಂದಾರಪ್ಪ ಅಂತ ಕೇಳು. ಯಾರಿಗಂದ್ರು? ಈ ಮಾಯಾ ಪ್ರಪಂಚ ಅಂತ ಕರೆದು ಇದ್ರ ಬಚ್ಚಲು ಕುಳಿ ಒಳಗಿನ ಯಾವ ಜಗದ ಹೊರಗೆ ಬಂದಾನ ನಿಜವಾದ ಗಂಡಸಾವ? ಮಹಾತ್ಮರಿಗೆ, ಮಹಾತ್ಮರಿಗೆ ಅನ್ಬೇಕು. ಯಾರಿಗೆ? ಯೋಗಿನಾದ ಮಸಿದ್ಧಿಗೆ ಅನ್ಬೇಕು. ಮುತ್ಯ ಮಾಲಿಂಗರಾಯ ಅನ್ಬೇಕು. ಮುಗುಳು ಕೊಳಿ ಎಲ್ಲಾ ಲಿಂಗ ಅನ್ಬೇಕು. ಲಕ್ಷಾಣ ಸಿದ್ಧಲಿಂಗ ಮಹಾರಾಜರಿಗೆ ಅನ್ಬೇಕು. ಸಿದ್ಧಾರೋರಿಗೆ ಅನ್ಬೇಕು. ಇಂಥವ್ರಿಗೆ ಯಾರ ಅಂದಾರಪ್ಪ ಅಂದ್ರೆ ಗಂಡಸ ಅಂದಾರ. ಇವು ನಾವು ದೋತ್ರ ಹುಟ್ಟಿದೆವು, ನಮಗೂ ಗಡ್ಡವ ಮೀಸಿಯವ, ನಾವು ಗಂಡಸೂರ್ ಅಲ್ರಿ. ಇವರಿಗೆ ಗಂಡಸೂರ್ ಅನ್ನಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ಮನುಷ್ಯನಾಗಿ ಹುಟ್ಟಿ ಬರೋದು ಪುಣ್ಯ, ಇವರ ಒಳಗೆ ಗಂಡಸಾಗಿ ಹುಟ್ಟಿ ಬರೋದು ಬಹು ಪುಣ್ಯ. ಅಂದ್ರೆ ಇಂಥ ಕೀರ್ತಿಗಳು ಹೆಂಗ್ರದ್ರು ಕೂಡ ಬಚ್ಚಲು ಕುಳಿ ಒಂದು ಹೊರಗೆ ಬಂದು ಜಗತ್ತಿನ ಒಳಗೆ ಕೀರ್ತಿ ಅದರ ಮರವಾಗಿ ಉಳಿಸ್ಯಾರ, ಬೆಳೆಸಿಟ್ಟಾರ, ಬೆಳೆಸಿಟ್ಟಾರ. ಅವರ ಪವನಗಳನ್ನ ನಾವು ಹೇಳಬೇಕಾಗ್ಯದ ಇವತ್ತಿನ ದಿವಸ ಮಾಡದವ್ರು ಮಾಡದವ್ರಿಗು. ಅದಕ್ಕೆ ಮನುಷ್ಯನಾಗಿ ಹುಟ್ಟಿ ಬರಬೇಕಾಗಿದ್ರೆ ಇದು ಪುಣ್ಯದ, ಅದರ ಒಳಗೆ ಹುಟ್ಟಿ ಬರಬೇಕಾದ್ರೆ ಭವ ಪುಣ್ಯ ಅಂತ ಹೇಳ್ಯಾರ ಮಹಾತ್ಮರು. ಇರ್ಲಿ, ಬಹಳ ಮಾತಾಡೋದು ಎಷ್ಟೋ ಜನರಿಗೆ ಬ್ಯಾಸರ ಆಗೋದು ಬೇಡ. ಹೌದೌದು, ಮೊದಲೇ ತಡ ಮಾಡಿ ಬಂದಿರಿ, ತಡ ಮಾಡಿ ಬಂದಿದೀವು. ಅದಕ್ಕೆ ಇರ್ಲಿ, ಇನ್ನು ಯಾನಪ್ಪ ಅಂತ ಕೇಳಿದ್ರ, ಯಾವ ನನ್ನ ನಾಡಗೌಡ ಮುಷಿದ್ದ? ಹೌದೌದು, ನಾಲ್ಕು ಮಂದಿ ಧರ್ಮರು, ವರವಿನ ಮಕ್ಕಳು, ಮೂರು ಮಂದಿ ಪುಣ್ಯದ ಮಕ್ಕಳು. ಅವ್ರು ಯಾರು? ಯಾವ ಮಾಯದ ಮಗ ಮಾಧುಲಿಂಗ ತೇರವಡ ಮಂಗರ ಯಕರ್ಣಿ ಮಲಕಾರಿಸಿದ್ದ? ಇವರು ಮೂರು ಪುಣ್ಯದ ಮಕ್ಕಳು. ಹೌದು, ವರವಿನ ಮಕ್ಕಳು ಯಾರು? ಇನ್ನು ವರವಿನ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರ, ಅವತಾರ ಉದುರಿಸಿದ್ದ ದೇವೇಂದ್ರ ಬಿಳಿಯಾಡಿಸಿದ್ದ ಆಚಾರ್ಯ ಗೌಡ ಸೋಮಣ್ಣ ಮುತ್ಯ, ಕಡಿ ಹುಟ್ಟ ಕಣ್ಣ ಮುತ್ಯ. ಹೌದು, ಇವ್ರ ನಾಲ್ಕು ಮಂದಿ ಧರ್ಮರು. ಈ ನಾಲ್ಕು ಮಂದಿ ಧರ್ಮರಿಂದ ಇಪ್ಪತ್ತೊಂದು ಧರ್ಮ ಹುಟ್ಟಿ ಬಂದಾರ. ಇಪ್ಪತ್ತೊಂದು ಮಂದಿ ಹೊಟ್ಟಿಲಿ, ಇಪ್ಪತ್ತೊಂದು ಹೊಟ್ಟಿ ಧರ್ಮದಿಂದ ನೂರ ಒಂದು ಧರ್ಮ ಹುಟ್ಟಿ ಬಂದಾರ. ಈಗ ಸಾಕಲಿ ನಮ್ದು ಹಂಗೆ ಬೆಳಕೊತ್ತ ಹೋಗ್ಯದ್ರಿ. ಇದ್ರ ಒಳಗ ನಮ್ಮ ಅಮಸಿದ್ಧ ಮುತ್ತೇನ ಸಾಕಲಿ ಒಳಗ ನಮ್ಮ ಅಮಸಿದ್ಧ ಮುತ್ತೇನ ಪವಾಡಗಳನ್ನು ಏನ್ ಮಾಡ್ಯಾನ, ಹ್ಯಾಂಗ ಬೆಳೆದಾನ, ಜಗತ್ತಿಗೆ ಹ್ಯಾಂಗ ತೋರಿಸಿಕೊಟ್ಟಾನ ಅಂತಕ್ಕಂಥದ್ದು ನಾವು ಹೇಳ್ಬೇಕಿದ್ದ. ಇನ್ನು ಸರದೋಳಿ ಕಲಾವಂತರು ಮಾಳಿಂಗರಾಯ ಮುತ್ತೇನ ಪವಾಡಗಳನ್ನು ಅವ ಏನ್ ಕೀರ್ತಿ ಮಾಡ್ಯಾನ ಅಂತ ಸರದೋಳಿ ಕಲಾವಂತರು ಹೇಳ್ತಾರ. ಮಕ್ಕಳ್ಯಾರು, ಮೊಮ್ಮಕ್ಕಳ್ಯಾರು, ಮಕ್ಕಳ್ಯಾರು, ಅವರು ಹೇಳ್ತಾರ. ಶಾಣೆ ಕಲಾವಂತರು ಬಂದಾರ. ಇದರ ಒಳಗ ನಾವು ಏನ್ ಹೇಳುದಪ್ಪ ಅಂದ್ರ, ಏನ್ ಹೇಳ್ಬೇಕಂತ ಮಾಡ್ರಿ? ಈಗ ಸರದೋಳಿ ಕಲಾವಂತರು ಮೊದಲೇ ಪೂಜೆ ಒಳಕಟ್ಟ್ಯಾರಿ. ನಮ್ ಕರ್ತವ್ಯ ಏನದ? ಬಳಸಲ್ ಹೊಡೆದು, ಬಳಸಲ್ ಹೊಡೆದದ. ಯಾವ ಭೂಮಿ ಒಳಗ ಕೂರ್ಗೆ ಕಟ್ಟಾರಿ ಗೌಡ್ರ ಕರೆಯವರು? ಯಾವ ಭೂಮಿ ಒಳಗೆ ಯಾವ ಬೀಜ ಬಿತ್ತರ ಬೆಳಿ ಬರ್ತದಂತದು ತಿಳ್ಕೊಂಡು ಬೆಳಿಲಿ, ಬಿತ್ತಲಿ. ಬಳಸಲ್ ಬಳಸಲ್ ಮತ್ತ ನಮ್ ಕಡದಾರಲ್ಲಿ ಬಳದಾರಲ್ಲಿ ಮುಚ್ಚೂರು ಬತ್ತು ಮುಚ್ಚಲಿ ನಮ್ ಕೆಲಸ. ಅದಕ್ಕ ಇಟ್ ಹೇಳಿ ಒಂದು ಖ್ಯಾಲಿ ಎಂದು ನಮ್ಮ ಸರದೋಳಿ ಕಲಾವಂತರಿಗೆ ಪಾಳೆ ಹೋಗ್ತಾ ವಿಷಯಕ್ಕೆ ವಿರಾಮ ಕೊಡ್ತೇವೆ. ನಂಬರ್ ಹೇಳ್ತೇನೆ.